ಇದು ಮೂರನೇ ಅಲೆ ಮುನ್ಸೂಚನೆನಾ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ಕರೋನಾ ಮಹಾಸ್ಫೋಟಗೊಳ್ತಾ ಇದೆ ಮತ್ತೆ ಕರೋನಾ ಹಾಟ್ಸ್ಪಾಟ್ಗಳಾಗ್ತಾ ಇದೆ ಈಗ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳು ಸೊ ಇವತ್ತು ಒಂದೇ ದಿನ ಐದು ಅಪಾರ್ಟ್ಮೆಂಟ್ಗಳಲ್ಲಿ ಸೋಂಕು ಕಾಣಿಸ್ಕೊಂಡಿದೆ ಹಾಗಿದ್ರೆ ಬೆಂಗಳೂರಲ್ಲಿ ಮೂರನೇ ಅಲೆ ಶುರುವಾಗೋಗಿದೆಯಾ ಅಥವಾ ಇದು ಮೂರನೇ ಅಲೆನ ಮುನ್ಸೂಚನೆನಾ ಈಗ ಸಿಗ್ತಾ ಇರೋದು ಅಂತ ಅಪಾರ್ಟ್ಮೆಂಟ್ಗಳೇ ಕಂಟಕ ಆಗ್ತಾ ಇದೆ ಸೋಂಕು ಸ್ಫೋಟಕ್ಕೆ ಕಾರಣ ಏನು ಆಗಿದ್ರೆ ಅಂತ ನೋಡ್ತಾ ಹೋಗೋದಾದ್ರೆ ಕಾಮನ್ ಏರಿಯಾ ಬಳಕೆ ಮಾಡ್ತಾರೆ ಅಪಾರ್ಟ್ಮೆಂಟ್ಗಳಲ್ಲಿ ಹೆಚ್ಚಾಗಿ ಕಾಮನ್ ಸ್ಪೇಸ್ ಇರುತ್ತೆ ಇದು ಅಪಾರ್ಟ್ಮೆಂಟ್ಗಳಲ್ಲಿ ಸೋಂಕು ಸ್ಫೋಟ ಆಗೋದಕ್ಕೆ ಕಾರಣ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದೇ ಕಾಮನ್ ಏರಿಯಾವನ್ನು ಇಡೀ ಅಪಾರ್ಟ್ಮೆಂಟ್ನ ಮಂದಿ ಬಳಸೋದ್ರಿಂದಾಗಿ ಇನ್ನು ಒಂದೇ ಪಾರ್ಕ್ ಮತ್ತು ಜಿಮ್ ಸೆಂಟರ್ನ ಬಳಕೆ ಸೊ ಅಪಾರ್ಟ್ಮೆಂಟ್ನ ಝೋನ್ನ ಒಳಗೇ ಪಾರ್ಕ್ ಜಿಮ್ ಸೆಂಟರ್ ಮತ್ತು ಕಾಮನ್ ಏರಿಯಾ ಏನಿರುತ್ತೆ ಎಲ್ಲರೂ ಕೂಡ ಅದಕ್ಕೆ ಮೊರೆ ಹೋಗ್ತಾರೆ ಎಲ್ಲರೂ ಅದನ್ನೇ ಬಳಕೆ ಮಾಡೋದ್ರಿಂದಾಗಿ ಈ ಕಾರಣಗಳಿಂದ ಹೆಚ್ಚಿಗೆ ಅಪಾರ್ಟ್ಮೆಂಟ್ಗಳಲ್ಲಿ ಕರೋನಾ ಸ್ಫೋಟಗೊಳ್ತಾ ಇದೆಯಾ ಅನ್ನುವಂಥದ್ದು ಈಗಾಗಲೇ ನೋಡ್ತಾ ಇದ್ದೀವಿ ಇವತ್ತು ಒಂದೇ ದಿನ ಐದು ಅಪಾರ್ಟ್ಮೆಂಟ್ಗಳಲ್ಲಿ ಮತ್ತೆ ಸೋಂಕು ಕಾಣಿಸ್ಕೊಂಡಿದೆ ವೀಕೆಂಡ್ನಲ್ಲಿ ಸುತ್ತಾಟ ಮತ್ತು ಶಾಪಿಂಗ್ ಎಲ್ಲ ಹೆಚ್ಚಾಗ್ತಾ ಇರೋದ್ರ ಪರಿಣಾಮ ಅಪಾರ್ಟ್ಮೆಂಟ್ಗಳಲ್ಲಿ ಹೆಚ್ಚೆಚ್ಚಿಗೆ ಕೇಸ್ಗಳು ಬರ್ತಾ ಇದೆಯಾ ಬೆಂಗಳೂರಲ್ಲಿ ಅಂತ ಸೊ ಈ ಕಳೆದ ವೀಕೆಂಡ್ ಕೂಡ ನೋಡ್ತಾ ಇದ್ವಿ ಶಾಪಿಂಗ್ ಏರಿಯಾಗಳಲ್ಲಿ ಜನ ಹೇಗೆ ಗಿಜಿಗುಡ್ತಾ ಇದ್ರು ಅಂತ ಇನ್ನು ವೀಕೆಂಡ್ನಲ್ಲಿ ಸುತ್ತಾಟ ಮೋಜು ಮಸ್ತಿ ವಿಚಾರವಾಗಿ ಹೇಳೋದೇ ಬೇಡ ಹಾಗಿದೆ ಏನಿದೆ ಈ ಟ್ರೆಂಡ್ ಏನಿದೆ ಅದನ್ನು ನಾವು ಎರಡನೇ ಅಲೆಯಲ್ಲಿ ಕೂಡ ನೋಡಿದ್ದೀವಿ ಈಗಿರ್ತಕ್ಕಂಥ ವೈರಸ್ ತಳಿ ಏನಿದೆ ಅದರಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಭಾಳ ಫಾಸ್ಟಾಗಿ ಅದನ್ನು ಸ್ಪ್ರೆಡ್ ಆಗುತ್ತೆ ಮನೆ ಒಳಗೆ ಇರ್ತಕ್ಕಂಥ ಎಲ್ರಿಗೂ ಒಬ್ಬರಿಗೆ ಆದರೆ ಇನ್ನೊಬ್ಬರಿಗೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ ಮನೆ ಒಳಗೇ ಐಸೋಲೇಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಮತ್ತು ಅಪಾರ್ಟ್ಮೆಂಟ್ಸ್ನಲ್ಲಿ ವಿಶೇಷವಾಗಿ ನಾವು ಹೇಳಿದಾಗೆ ಅದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಅದನ್ನು ಆಡ್ತಕ್ಕಂಥದ್ದನ್ನು ಆ ವಿಷಯ ಬಗ್ಗೆ ಅಪಾರ್ಟ್ಮೆಂಟ್ಸ್ ಅಸೋಸಿಯೇಷನ್ಗಳನ್ನು ಕೂಡ ನಾವು ಉದ್ದೇಶಿಸಿ ಮಾತನಾಡಕ್ಕಿದ್ದೀವಿ ಇವತ್ತು ಅಥವಾ ನಾಳೆ ಒಳಗೆ ಅದನ್ನು ಕೂಡ ಅವರ ಜೊತೆಗೆ ಮಾತನಾಡಿ ಅವರ ಸಹಕಾರವನ್ನು ಪಡಿತೀವಿ ಈಗಾಗಲೇ ನಮ್ಮ ಅಧಿಕಾರಿಗಳು ಹಲವಾರು ಕಡೆ ಸೀಲ್ ಡೌನ್ ಮಾಡ್ತಕ್ಕಂಥದ್ದನ್ನು ಅದನ್ನು ಮಾಡಿದ್ದಾರೆ ವಿಶೇಷವಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ಅದನ್ನು ಕೇರ್ಫುಲ್ ಆಗಿ ನೋಡ್ತಾರೆ ಕಳೆದ ಒಂದು ಎರಡು ವಾರದಿಂದ ನಾವು ಈ ಕೇರಳಗೆ ಎಲ್ಲೆಲ್ಲಿ ಬಾರ್ಡ್ರಿಗೆ ನಮ್ಮ ಜಿಲ್ಲೆಗಳಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕೊಡಗು ಮೈಸೂರು ಇಲ್ಲಿ ಸ್ವಲ್ಪ ಕೇಸಸ್ನ ಜಾಸ್ತಿ ನೋಡ್ತಾ ಇದ್ದೀವಿ ಈ ಸರಿ ನಾವು ಬೇಗನೆ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ ಸೊ ವೀಕೆಂಡ್ ಕರ್ಫ್ಯೂ ಆಗ್ಬೋದು ಅಥವಾ ಇನ್ನು ನೈಟ್ ಕರ್ಫ್ಯೂ ಆಗ್ಬೋದು ಇದ್ರ ಬಗ್ಗೆ ಈಗ ಆಲ್ರೆಡಿ ಚಿಂತನೆ ಶುರುವಾಗಿದೆ ಮುನ್ನೆಚ್ಚರಿಕೆಯಾಗಿ ಈ ಸರಿ ಎಲ್ಲ ಹಬ್ಬ ಹರಿದಿನಗಳನ್ನು ನಾವು ನಿಯಂತ್ರಿಸಬೇಕು ದೇವಸ್ಥಾನದ ಕಾರ್ಯಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಕೆಲವು ಲಿಸ್ಟೆಡ್ ಇದೆ ಅಂದರೆ ಈಗ ದಸರಾ ಆಗ್ಬೋದು ಗೌರಿ ಗಣೇಶ ಆಗ್ಬೋದು ದೀಪಾವಳಿ ಆಗ್ಬೋದು ಇವೆಲ್ಲ ಲಿಸ್ಟೆಡ್ ಹಬ್ಬಗಳು ಅನ್ಲಿಸ್ಟೆಡ್ ಹಬ್ಬ ತುಂಬ ಇದೆ ಹಳ್ಳಿಗಳ ಕಡೆ ಐದಳ್ಳಿ ಹತ್ತಳ್ಳಿ ಸೇರಿ ಹಬ್ಬಗಳನ್ನ ಮಾಡೋಂಥದ್ದು ತುಂಬ ಇದೆ ಮತ್ತು ಈ ದೇವಸ್ಥಾನಗಳಲ್ಲೂ ತುಂಬ ದೊಡ್ಡ ದೊಡ್ಡ 3,000-5,000 ಜನ ಸೇರಿ ಸಣ್ಣ ಜಾತ್ರೆ ಮಾಡತಕ್ಕಂಥದ್ದು ಅಂಥದ್ನೆಲ್ಲ ನಾವು ನಿರ್ಬಂಧ ಮಾಡಬೇಕಾಗುತ್ತೆ ವೀಕೆಂಡ್ ಕರ್ಫ್ಯೂ ಅಗತ್ಯ ಇದೆಯಾ ಅನಿಸುತ್ತಾ ಸರ್ ಹೈರಿಸ್ಕ್ ಇರುವಂತಹ ಜಿಲ್ಲೆಗಳಲ್ಲಿ ಅಲ್ಲಿ ಬಹುಶಃ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಸೇರಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ಕೋಬೇಕಾಗುತ್ತೆ ಬಹುಶಃ ಅಲ್ಲಿ ಸ್ವಲ್ಪ ಅದರ ಅವಶ್ಯಕತೆ ಇದೆ ಹೈ ರಿಸ್ಕ್ ಪರ್ಟಿಕ್ಯುಲರ್ಲಿ ಮ್ಯಾಂಗ್ಳೂರಲ್ಲಿ